ಬೆಳಗ್ಗೆ ಗಂಧದಗುಡಿ ಮೂವಿ ನೋಡಿದ್ವಿ. ಗಂಧದಗುಡಿ ಮೂವಿ ನೋಡಿದ್ಮೇಲೆ ನಾವು ಥಿಯೇಟರ್ ರಿವ್ಯೂ ಕೊಡೋದು ಬೇಡ, ಕಾಡಲ್ಲೇ ಕೊಡಬೇಕು ಅಂತ ಅಂದ್ಬಿಟ್ಟು ಎಲ್ಲೆಲ್ಲೋ ಕಾಡು ಹಿಡ್ಕೊಂಡಿದ್ದಾರೆ. ನಮ್ಮ ಬೆಂಗಳೂರು ಅಕ್ಕಪಕ್ಕ ಯಾವುದೂ ಕಾಡಿಲ್ಲ. ಸೊ ಫೈನಲಿ ಒಂದು ಗಿಡಮರ ಇರೋ ವಾತಾವರಣಕ್ಕೆ ಬಂದಿದ್ದೀವಿ, ನೇಚರ್ ವಾತಾವರಣಕ್ಕೆ ಬಂದಿದ್ದೀವಿ. ಇವಾಗ ಕೊಡ್ತೀವಿ ರಿವ್ಯೂ, ಇವಾಗ ಪರ್ಫೆಕ್ಟ್ ರಿವ್ಯೂ ಕೊಡ್ತೀವಿ. ಅಣ್ಣ ಹೇಳು ಹೇಳಿ ಹೇಳಿ ಏನಂದ್ರೆ ಹೇಳಿ ಹೇಳಿ ಅಂದರೆ ನಾನು ಸುಮ್ಮನೆ ನಾನು ಹೇಳ್ತೀನಿ ಅಣ್ಣ. ದೇವರಿಗೆ ಎಲ್ಲರೂ ಕೊಡ್ತಾರೆ ಮುಡಿ, ದೇವರಿಗೆ ಎಲ್ಲರೂ ಕೊಡ್ತಾರೆ ಮುಡಿ. ಆದರೆ ದೇವರು ನೋಡ್ಬೇಕಂದ್ರೆ ಬಂದು ನೋಡಿ ಗಂಧದ ಗುಡಿ. ದೇವರು ನೋಡ್ಬೇಕಂದ್ರೆ ಎಲ್ಲರೂ ಬಂದು ನೋಡಿ ಗಂಧದ ಗುಡಿ. ದೇವರು ಒನ್ಸ್ ಮೋರ್ ಥಿಯೇಟರ್ ಬಂದಿದ್ದಾರೆ. ನಾನು ಇದೇ ಹೇಳ್ಕೊಳ್ಳೋದು ಎಲ್ಲರಿಗೂ, ಇದೇ ನಾನು ಹೇಳೋದು. ದೇವರು ಥಿಯೇಟ್ರಿಗೆ ಬಂದಿದ್ದಾರೆ, ಸುಮ್ಮನೆ ಬಂದ್ಬಿಟ್ಟು ಥಿಯೇಟರ್ ಅಲ್ಲಿ ಬಂದ್ಬಿಟ್ಟು ರಿವ್ಯೂ ಫಿಲಮ್ ನೋಡಿ. ಟಿವಿ ಗಿವಿ ಎಲ್ಲ ಓ ಟಿ ಟಿ ಗಿಟಿ ಎಲ್ಲ ವೈಟ್ ಮಾಡಿದ್ರೆ ನೀವು ಅಪ್ಪು ಬಸ್ ಫ್ಯಾನ್ಸೇ ಅಲ್ಲ ಅಲ್ಲ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡ್ಬೇಕು. ಎಂಥ ಮೆಸೇಜ್ ಇದೆ ಅಂದ್ರೆ ಅಂದ್ರೆ ನಾವಷ್ಟೇ ಅಲ್ಲ, ಅಪ್ಪು ಬಾಸ್ ಹೇಳ್ತಾರೆ ನಾವು ಹೀರೋಗಳು, ನಾವು ಆಕ್ಟ್ ಮಾಡೋರು ಅಷ್ಟೇ ಅಲ್ಲ ಹೀರೋಗಳು. ಯಾರ್ಯಾರು ಪ್ಲಾಸ್ಟಿಕ್ ಹಾಕ್ತಾರೆ ಅವ್ರು ಹೀರೋಗಳೇ ಅಂತಾರೆ. ತುಂಬಾ ಒಳ್ಳೆ ಮೆಸೇಜ್ ಇದೆ. ನಾವು ಹಿಡಿಬೇಕಾದ್ರೆ ನಾನು ಆ ಹಿಡಿದು ಬಿಡ್ತೀನಿ, ಅದು ಶೋಕಿ ಅಲ್ಲ ಹೀರೋಯಿಸಮ್ಮು. ಯಾರು ಆ ವಿಡಿಯೋಗೆ ಬರುತ್ತೆ ಅವ್ರು ಮಾತ್ರ ಆ ವಿಡಿಯೋ. ತುಂಬಾ ಒಳ್ಳೆ ಮೆಸೇಜ್ ಇರುತ್ತಣ. ಅದೇ ಮೂವಿನ ಮೂವಿ ತರ ಅಲ್ಲ ಅಣ್ಣ, ದೇವರನ್ನ ದೇವರು ಬಂದ್ಬಿಟ್ಟು ದೇವ್ರ ರೂಪದಲ್ಲಿ ಮೆಸೇಜ್ ಕೊಡ್ತಾರೆ. ನಮ್ಮ ಅಪ್ಪು ಬಾಸ್ ದೇವ್ರ ರೂಪದಲ್ಲಿ ಮೆಸೇಜ್ ಕೊಡ್ತಾರೆ. ಅದು ಸೂಪರ್ ಆಗೋದು, ಸೂಪರ್ ಅಂದ್ರೆ ಸೂಪರ್ ಆಗಿರುತ್ತೆ. ಕರ್ನಾಟಕದಲ್ಲಿ ಇರೋದು ಒಂದೇ ಮುತ್ತು, ಆ ದೇವರಿಗೂ ಗೊತ್ತು. ಅಪ್ಪು ನಮ್ಮ ಕನ್ನಡದ ಸಂಪತ್ತು. ಸೊ ಅಪ್ಪು ನಮ್ಮ ಅಪ್ಪು ಬಾಸ್ ನಮ್ಮ ಕನ್ನಡದ ಕನ್ನಡಿಗರ ಕನ್ನಡದ ಸಂಪತ್ತು. ನಮ್ಮ ಅಪ್ಪು ಬಾಸು ಊಟಕ್ಕೆ ಬೇಕು ಉಪ್ಪು, ಊಟಕ್ಕೆ ಬೇಕು ಉಪ್ಪು. ಆರ್ ಸಿ ಬಿದೆ ನೆಕ್ಸ್ಟ್ ಅಲ್ಲ ಕಪ್ಪು. ಅಭಿಮಾನಿಗಳದ ಅಲ್ಲ, ಕರ್ನಾಟಕರಿಗೆ ಪ್ರತಿಯೊಬ್ಬರಿಗೂ ದೇವರು. ನಮ್ಮಪ್ಪು ನಮ್ಮಪ್ಪು ಬಾಸ್ ಪ್ರತಿಯೊಬ್ಬರಿಗೂ ದೇವರು, ಮನೆ ದೇವರು, ಅಭಿಮಾನಿಗಳ ಮನೆ ದೇವರು ನಮ್ಮಪ್ಪು ಬಾಸು. ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ಇನ್ನು ಸಿನಿಮಾ ಬಗ್ಗೆ ಮಾತಾಡೋಣ ಅಂದರೆ ಒಂದು ಒಳ್ಳೆ ಮೆಸೇಜ್ ಅಣ್ಣ. ಯಾವುದೇ ಫೈಟ್ ಇರಲ್ಲ, ಯಾವುದೇ ಸಾಂಗ್ ಇರಲ್ಲ, ಯಾವುದೇ ಹೀರೋಯಿನ್ ಇರಲ್ಲ, ಒಂದು ಒಳ್ಳೆ ಅಂದರೆ ಒಳ್ಳೆ ಮೆಸೇಜ್ ತೋರಿಸಿದ್ದಾರೆ ಅಣ್ಣ. ಮೆಸೇಜು ಚಿಕ್ಕ ಹುಡುಗನಿಂದ ಹಿಡಿದು ದೊಡ್ಡ ತಾತನವರೆಗೂ ಫಾಲೋ ಆಗ್ಬಿಡ್ತೀರ ಅಂದ್ಕೊಳ್ಳಿ ಮೆಸೇಜ್ಗೆ. ನ್ಯಾಚುರಲ್ ಆಕ್ಟಿಂಗ್, ಯಾರು ಆಕ್ಟಿಂಗ್ ಮಾಡ್ತಾ ಇದ್ದೀನಿ ಅನ್ನೋ ತರ ಮಾಡಿಲ್ಲ. ಆಕ್ಟಿಂಗ್ ಅಲ್ಲ ಅಣ್ಣ, ಅದು ಅದು ಮೂವಿ ಅಲ್ಲ, ಅದು ಮೂವಿನೇ ಅಲ್ಲ, ಆಕ್ಟಿಂಗ್ ಅಲ್ಲ. ವಿಡಿಯೋ ಮಾಡಿ ಹೆಂಗಿರ್ತಾರೆ ಅಪ್ಪು ಬಾಸ್ ಗುಣಗಳು ಗೊತ್ತಾಗುತ್ತೆ. ಒಂದು ಮಗು, ಒಂದು ದೇವರು ಅಪ್ಪು ಬಾಸ್, ಅವ್ರ ಗುಣಗಳು ಗೊತ್ತಾಗುತ್ತೆ. ಸೊ ಪ್ಲೀಸ್ ಎಲ್ಲರಿಗೂ ಗೊತ್ತು ಆಲ್ರೆಡಿ ಅವ್ರ ಗುಣಗಳು. ಬಟ್ ಈ ಮೂವಿಯಲ್ಲಿ ಬೆಂಕಿಯಾಗಿ ತೋರಿಸಿದ್ದಾರೆ ಡೈರೆಕ್ಟ್ರು. ಯಾರೋ ಡೈರೆಕ್ಟ್ ರಮಗ ವರ್ಷ ಅಂತ ಅಂದ್ಬಿಟ್ಟು ಬೆಂಕಿ ಲೊಕೇಶನ್ಸ್, ಅದು ಲೊಕೇಶನ್ ಹೋಗಿರೋ ಒಂದೊಂದು ರೀತಿ ಜರ್ನಿ ಜರ್ನಿ ವಿಡಿಯೋನ ಬೆಂಕಿಯಾಗಿ ತೋರಿಸಿದ್ದಾರೆ. ಥಿಯೇಟರ್ ಅಲ್ಲಿ ಪ್ರತಿಯೊಬ್ರು ನೋಡಿ 100% ಚಿಕ್ಕಮಗಳನ್ನ ಕರ್ಕೊಂಡೋಗಿ ಅವ್ರು ಕಲಿತಾರೆ, ಪಾಠ ಕಲಿತಾರೆ. ಯಾವ ಯಾವ ಟೈಮಲ್ಲಿ ಹೀರೋ ಆಗ್ಬೇಕು, ಯಾವ ಟೈಮಲ್ಲಿ ವಿಲನ್ ಆಗ್ಬೇಕು ಅಂತ ಅಂದ್ಬಿಟ್ಟು ಪಾಠ ಕಲಿತಾರೆ. ಸೊ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಪರಿಸರದ ಬಗ್ಗೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಸೀರಿಯಸ್ ಹೇಳ್ತಾ ಇದ್ದೀನಿ, ಮೂವಿ ನೋಡಿದ್ಮೇಲೆ ಎಲ್ಲರೂ ಹೇಳೋದು ಒಂದೇ ಮತ್ತು, ನಮ್ಮ ಪರಿಸರ ನಮ್ಮ ಜವಾಬ್ದಾರಿ. ಮುಂದಿನ ಜನರೇಷನ್ಗೆ ನಮ್ಮ ಜವಾಬ್ದಾರಿ ನಮ್ಮ ಪರಿಸರ. ಪರಿಸರ ಉಳಿಸಿ, ಪರಿಸರ ಬೆಳೆಸಿ, ಪರಿಸರ ಉಳಿಸಿ ದೇಶವನ್ನು ಬೆಳೆಸಿ. 100% ಹೇಳ್ತಾ ಇದ್ದೀನಿ, ಪರಿಸರನೇ ನಮ್ಮ ಜವಾಬ್ದಾರಿ. ಎಲ್ಲರೂ ಪರಿಸರ ಉಳಿಸಿ ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಅಪ್ಪು ಬಾಸಂತೂ ಮೆಸೇಜ್ಗೆ ಗಾಡು. ಗೌರ್ಮೆಂಟ್ ಎಷ್ಟೊಂದು ಗೌರ್ಮೆಂಟ್ ಆಡ್ಗಳು ಫ್ರೀಯಾಗಿ ಮಾಡಿದ್ದಾರೆ. 1 ರೂಪಾಯಿ ತಗೊಂಡೆಲ್ಲ ಫ್ರೀಯಾಗಿ ಮಾಡಿದ್ದಾರೆ ಗೌರ್ಮೆಂಟ್ ಆಡ್ಗಳಾಗಿರ್ಬೋದು, ಎಲ್ಲ ಫ್ರೀಯಾಗಿ ಮಾಡಿದ್ದಾರೆ. ಮೂವಿ ಮಾಡಿ ಇದನ್ನು ಅಷ್ಟೇ, ದುಡ್ಡಿಗೋಸ್ಕರ ಮೂವಿ ಮಾಡಿಲ್ಲ, ಇದು ಜನರಿಗೆ ಒಂದು ಮೆಸೇಜ್ ಕೊಡ್ಬೇಕಂತಾನೆ ಮೂವಿ ಮಾಡಿದ್ದಾರೆ. ಮೂವಿ ತರ ನೋಡ್ಬೇಡ್ರಿ, ದೇವರು ದೇವಸ್ಥಾನಕ್ಕೆ ಬಂದಿದ್ದಾರೆ, ಬಂದು ದರ್ಶನ ಮಾಡ್ಕೊಂಡ್ ಇವತ್ತಿಂದ ಎಲ್ಲರೂ ಏನೇನು ಕೆಟ್ಟ ಹ್ಯಾಬಿಟ್ಗಳು ಇಟ್ಕೊಂಡಿದ್ದೀರೋ ಎಲ್ಲರೂ ಬಿಟ್ಬಿಡಿ, ಎಲ್ಲರೂ ಬಿಟ್ಬಿಡಿ. ಮಸ್ತಾಗಿ ದಯವಿಟ್ಟು ಎಲ್ಲರೂ ಹೋಗ್ಬಿಟ್ಟು ನೋಡಿ ಗಂಧದ ಗುಡಿ, ಮಸ್ತಾಗೈತೆ. ನವಾಜ್ ನಿನ್ ರೇಂಜ್ ಅಲ್ಲಿ ಒಂದು ಡೈಲಾಗ್ ಒಳ್ಳೆಬಿಡು. ನಾ ಹೇಳ್ದಿನ ಡೈಲಾಗು, ಕೆಟ್ಟ ಹ್ಯಾಬಿಟ್ ಎಲ್ಲರೂ ಬಿಟ್ಟು ಬಿಡಿ, ಕೆಟ್ಟ ಹ್ಯಾಬಿಟ್ ಎಲ್ಲರೂ ಬಿಟ್ಟು ಬಿಡಿ, ದಯವಿಟ್ಟು ಎಲ್ಲರೂ ಹೋಗಿ ನೋಡಿ ಗಂಧದ ಗುಡಿ. ಅಪ್ಪು ಬಾಸ್ ಕರ್ನಾಟಕ ಪೂರ್ತಿ ಅಲ್ಲ, ವರ್ಲ್ಡ್ ಪೂರ್ತಿ ಅವರಿಗೆ ಫ್ಯಾನ್ಸ್. ಅಪ್ಪು ಬಾಸ್ ಮಾಡೋ ತರ ಯಾರು ಮಾಡಲ್ಲ ಡ್ಯಾನ್ಸ್, ಅಪ್ಪು ಬಾಸ್ ಮಾಡೋ ತರ ಯಾರು ಮಾಡಲ್ಲ ಡ್ಯಾನ್ಸ್. ಬಟ್ ಈ ಮೂವಿಯಲ್ಲಿ ಅವರ ಗುಣಗಳಾಗಿರ್ಬೋದು ಯಾರಿಗೂ ಬರಲ್ಲ, ಅವ್ರ ಗುಣಗಳು ಯಾರಿಗೂ ಬರಲ್ಲ. ಬೆಂಕಿ ಅಣ್ಣ, ಅವ್ರ ಫ್ಯಾನ್ಸ್ ತೋರಿಸಿರೋ ರೀತಿ ಆಗಿರ್ಬೋದು. ಅವ್ರ ಫ್ಯಾನ್ಸಿಗೆ ಅಂತಾನೆ ಅಲ್ಲ, ಪ್ರತಿಯೊಬ್ಬ ಕನ್ನಡಿಗನಿಗೂ ಒಬ್ಬ ಮೆಸೇಜ್ ಕೊಟ್ಟಿದ್ದಾರೆ, ಒಂದು ಮೆಸೇಜ್ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಕನ್ನಡಿಗರಿಗೂ, ಎಲ್ಲ ಕನ್ನಡಿಗರಿಗೂ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಬೆಂಕಿಯಾಗಿರುತ್ತೆ, ಪ್ಲೀಸ್ 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 ನೇಚರ್ನ ಹೆಂಗ್ ಕಾಪಾಡಬೇಕು ಅನ್ನೋ ತರನು ತೋರಿಸಿದ್ದಾರೆ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ ಅಣ್ಣ, ಥಿಯೇಟ್ರಿಗೆ ನೋಡಿ. ನಮ್ಮ ಗಿಡ ಪರಿಸರ ನಮಗೆಲ್ಲ ಆಕ್ಸಿಜನ್ ಕೊಡ್ತಿದೆ, ನಮ್ಗೆ ಉಸಿರು ಕೊಡ್ತಿದೆ. ಅದ್ರ ಬಗ್ಗೆ ಎಷ್ಟು ಕ್ಲೀನ್ ಆಗಿ ತೋರಿಸಿದೆ ಅಂದ್ರೆ, ಪ್ರತಿಯೊಂದು ಪ್ರಾಣಿ ಪ್ರತಿಯೊಂದು ಪಕ್ಷಿ ಎಷ್ಟು ಇಂಪಾರ್ಟೆಂಟ್ ಈ ಜಗತ್ತಲ್ಲಿ, ಎಷ್ಟು ಇದು ಅಂತ ಅಂದ್ಬಿಟ್ಟು ಎಷ್ಟು ಕ್ಲೀನ್ ಆಗಿ ತೋರಿಸಿದೆ ಅಂದ್ರೆ, ಆನೆಗಳ ಬಗ್ಗೆ ಆಗಿರ್ಬೋದು, ಚಿರತೆ ಬಗ್ಗೆ ಆಗಿರ್ಬೋದು, ಹುಲಿ ಬಗ್ಗೆ ಆಗಿರ್ಬೋದು, ಜಿಂಕೆ ಬಗ್ಗೆ ಆಗಿರ್ಬೋದು. ಬೆಂಕಿ 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 ಅನ್ಕೊಂಬಿಡಿ, ಬೆಂಕಿ. ನಮ್ಗೆ ಎಷ್ಟು ರೈಟ್ಸ್ ಐತೋ ಇದೆ ಈ ಪ್ರಪಂಚದಲ್ಲಿ ಬಾಳಕ್ಕೆ, ಅಷ್ಟೇ ರೈಟ್ಸ್ ಪ್ರಾಣಿಗಳಿಗೂ ಅಷ್ಟೇ ರೈಟ್ಸ್ ಇದೆ. ನಾವು ಒಡಿಯೋದು ಅದು ಪ್ರಾಣಿ, ಅದು ಕೊಡಿಬೇಕು ಇದೆಲ್ಲ ಅಲ್ಲ. ಫಿಲಮ್ ನೋಡಿ, ಫಿಲಮ್ ಅನ್ನೋದಲ್ಲ, ಅಪ್ಪು ಬಾಸ್ ಗುಣಗಳು ನೋಡಿ. ಬನ್ನಿ ಅಪ್ಪು ಬಾಸ್, ಅಪ್ಪು ಬಾಸ್ ಇದಾರ್ರಿ. ಅದು ನ್ಯಾಚುರಲ್ ವಾಯ್ಸ್, ಅದು ವಾಯ್ಸ್ ಡಬ್ ಮಾಡಿಲ್ಲ, ಅದು ಡಬ್ಬು ಅದು ಮತ್ತೆ ಫಿಲಮ್ ಅಲ್ಲ ರೀ. ಅದು ಅಪ್ಪು ಬಾಸ್ ಅವರ ಗುಣಗಳನ್ನ ತೋರಿಸಿದ್ದಾರೆ, ಮತ್ತೆ ಪರಿಸರದ ಬಗ್ಗೆ ಅವ್ರಿಗಿರೋ ಕಾಳಜಿನ ತೋರಿಸಿದ್ದಾರೆ. ಎಲ್ಲರೂ ಬಂದ್ಬಿಟ್ಟು ಥಿಯೇಟರ್ ಅಲ್ಲಿ ನೋಡಿ ಫಿಲಮು. ನೆಕ್ಸ್ಟ್ ಅಲ್ಲಿ ಆರ್ ಸಿ ಬಿದೆ ಕಪ್ಪು. ಅಭಿಮಾನಿಗಳ ಮನೆ ದೇವರು ನಮ್ಮಪ್ಪು, ಅಭಿಮಾನಿಗಳ ಮನೆ ದೇವರು ನಮ್ಮಪ್ಪು. ಬೆಂಕಿ ಅಣ್ಣ, ಫಿಲಮ್ ಮಾತ್ರ ಬೆಂಕಿ. ಒಂದೇ ಒಂದು ಮಾತು ಹಾಕೋತೀನಿ, ಇನ್ನು ಮುಂದೆ ಎಲ್ಲ ರಿವ್ಯೂಸ್ ಇದೇ ಚಾನಲ್ ಬರುತ್ತೆ.
ಸೊ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇನ್ನೊಂದು ಮಾತು ಹೇಳ್ಕೊಂಬಿಡ್ತೀನಿ, ಗಂಧದಗುಡಿ ಥಿಯೇಟ್ರಲ್ಲಿ ಹೋಗಿ ನೋಡಿ ಅಂತ ಅಂದ್ಬಿಟ್ಟು ನನ್ನ ಮನಸಾರೆ ನಾನು ಕೇಳ್ಕೊಂಡಿದ್ದೀನಿ. ಗಂಧದಗುಡಿ ಥಿಯೇಟ್ರಲ್ಲಿ ನೋಡಿ, ಬೆಂಕಿ ಫಿಲಮು ಇದು ಮಾತ್ರ ಹೇಳ್ತಾ ಇದ್ದೀನಿ, ಫಿಲಮ್ ಅಲ್ಲ ಅದು. ಅಪ್ಪು ಬಾಸ್ ಅಂದರೆ ಕ್ಲಾಸು, ಗಂಧದಗುಡಿ ಫುಲ್ಲು ಮಾಸು. ಮಾಸು ಅನ್ನೋಕ್ಕಿಂತ ಬೇರೆ ಲೆವೆಲಲ್ಲಿ ಐತೆ. ನಿಜ ಹೇಳಿ ಮಾಸ್ ಅಂದರೆ ನೀವೇನೋ ಫೈಟು ಅಂತ ಅನ್ಕೊಂತೀರಾ. ಪರಿಸರ ಬಗ್ಗೆ ತೋರಿಸಿದಾರಲ್ಲ ಒಂದೊಂದು ವಿಷಯ, ಒಂದೊಂದು ವಿಷಯ ನಮಗೆ ತಿಳಿಸಿದಾರಲ್ಲ. ನಿಮಗೆ ನಿಮ್ಮ ಹತ್ರ ಮಾತಾಡೋ ಥರ ಇರುತ್ತೆ ಮೂವಿ ಅದು. ಎರಡೇ ನಿಮ್ಮ ಹತ್ರನೇ ಮಾತಾಡೋದು, ಅದು ನಿಮ್ಮ ಹತ್ರ ಮಾತಾಡ್ತಾರೆ. ಪರಿಸರ ಅಂದರೆ ಏನು, ಅದ್ರ ಬಗ್ಗೆ ಕಾಳಜಿ ಕೊಟ್ಟಿದ್ದಾರೆ. ಬೆಂಕಿಯಾಗಿರುತ್ತೆ, ಎಲ್ಲರೂ ಹೋಗ್ಬಿಟ್ಟು ಥಿಯೇಟ್ರಲ್ಲಿ ನೋಡಿ ಪ್ಲೀಸ್. ನಿಮ್ಮ ಕೈ ಮುಟ್ಟಿ ಕೇಳ್ಕೊಂಡಿದ್ದೀನಿ, ಥಿಯೇಟ್ರಲ್ಲಿ ನೋಡಿ. ಜೈ ಅಪ್ಪು ಬಾಸ್, ಜೈ ಕರ್ನಾಟಕ ಮತ್ತು ಜೈ ಹಿಂದ್. ಹಂಗೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.